ಹತ್ತು ಮಕ್ಕಳನ್ನು ಹೆತ್ತ ತಾಯಿ ತನ್ನ ಎಲ್ಲ ಮಕ್ಕಳನ್ನು ಹೇಗೆ ಸಮಾನವಾಗಿ ಕಾಣ್ತಾಳೋ ಅದೇ ರೀತಿ ಈ ಭೂಮಿ ಎಂಬ ತಾಯಿ ಈ ಭೂಮಿ ಮೇಲೆ ಇರತಕ್ಕಂತಹ ಸಕಲ ಹುಲುಮಾನವರನ್ನು ಸಮಾನವಾಗಿ ಕಾಣ್ತಾಳೆ. ಈ ಭೂಮಿಯ ಮೇಲೆ ಅನ್ನ ಬೆಳೆಯುವಂಥ ರೈತರು ಇಲ್ಲಿ ಸ್ವರ್ಗವನ್ನೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಬೆಳೆದದ್ದನ್ನು ಹಂಚಿಕೊಂಡು ಉಣ್ಣದೇ ಇದ್ದರೆ ಅದು ಚಂದ ಇರೋದಿಲ್ಲ. ದೇಶಪಾಂಡೆ ಫೌಂಡೇಶನ್ ನೆರವು ಪಡೆದುಕೊಂಡಂತಹ ಈ ರೈತರು ಕೃಷಿ ಹೊಂಡಗಳನ್ನು ತಮ್ಮ ಹೊಲಗಳಲ್ಲಿ ನಿರ್ಮಿಸಿಕೊಂಡು ಆ ಮೂಲಕ ಚಿನ್ನ ಬೆಳೀತಾ ಇದ್ದಾರೆ. ಇವರ ಸಾಹಸಗಾಥೆಯನ್ನು ಅದರ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ತೆರೆದಿರ್ತೀನಿ, ನೋಡೋಣ ಬನ್ನಿ. ಬಯಲು ಸೀಮೆಯಲ್ಲಿ ಬೆಳೆ ಬೆಳೆಯುವುದಕ್ಕೆ ಅದರಲ್ಲೂ ಒಣ ಬೇಸಾಯ ಮಾಡುವುದಕ್ಕೆ ಗಟ್ಟಿ ಮನಸ್ಸು ಮಾಡಬೇಕು. ಛಲ ಇಟ್ಟು ಛಲತಂಕ ಮಲ್ಲನಂತೆ ದುಡಿಬೇಕು. ಬಿಸಿಲು ಮಳೆ ಚಳಿ ಗಾಳಿ ಇದೆಲ್ಲದಕ್ಕೂ ಚಾಲೆಂಜ್ ಕೊಟ್ಟು ದುಡಿಬೇಕು. ಅದೇ ರೀತಿ ದುಡಿದು ಲಕ್ಷ ಲಕ್ಷ ಆದಾಯವನ್ನ ಗಳಿಸುತ್ತಿದ್ದಾರೆ ಈ ರೈತ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸುರಕೋಡ ಗ್ರಾಮದ ಚನ್ನಬಸಪ್ಪ ಸಂಕಪ್ಪ ಮುತ್ತಣ್ಣವರ್ ಅವರ 8 ಎಕರೆ ಬೆಳೆಯಲ್ಲಿ ತರಹೇವಾರಿ ಬೆಳೆ ಬೆಳೆದು ಇನ್ನೊಬ್ಬರ ಆಶ್ಚರ್ಯಕ್ಕೆ ಕಾರಣವಾಗಿದ್ದಾರೆ. ಅರೆ, ಇದರಲ್ಲಿ ಅಚ್ಚರಿ ಏನ್ ಬಂತು ಅಂತ ನಿಮ್ಗನಿಸ್ಬಹುದು. ವಿಷಯ ಅಲ್ಲೇ ಇದೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ರೈತರು ಒಣ ಬೇಸಾಯ ಮಾಡುವುದು ಅನಿವಾರ್ಯ. ಇಲ್ಲಿನ ಹವಾಗುಣ, ಮಣ್ಣಿನ ಗುಣ, ಕಡಿಮೆ ಮಳೆಗೆ ತಕ್ಕಂತೆ ರೈತರು ಬಿತ್ತನೆಯನ್ನ ಮಾಡಿ ತಕ್ಕ ಮಟ್ಟಿಗೆ ಇಳುವರಿ ಪಡಿತಾರೆ. ಆದ್ರೆ ಚನ್ನಬಸಪ್ಪ ಮುತ್ತಣ್ಣವರ್ ಹಾಗಲ್ಲ ನೋಡಿ. ವರ್ಷಕ್ಕೆ ಹಿಂಗಾರು ಹಾಗೂ ಮುಂಗಾರು ಸೇರಿ 3-4 ಬೆಳೆಗಳನ್ನ ಬೆಳೆಯುತ್ತಾರೆ. ಜೊತೆಗೆ ಅಲ್ಪಾವಧಿ ತರಕಾರಿ ಬೆಳೆಗಳನ್ನ ಕೂಡ ಬೆಳೆಯುತ್ತಾರೆ. ವಿಶೇಷ ಅಂದ್ರೆ ಇವರು ಪ್ರತಿ ಎಕರೆಗೆ 25 ಚೀಲಕ್ಕೂ ಮಿಗಿಲಾಗಿ ಶೇಂಗಾ ಬೆಳೆದಿದ್ದಾರೆ. ಅನ್ನದಾತ ಚನ್ನಬಸಪ್ಪ ಅವರ ಈ ಸಾಧನೆ ಹಿಂದೆ ದಿಗ್ದರ್ಶಕನಾಗಿ ನಿಂತಿದ್ದು ದೇಶಪಾಂಡೆ ಫೌಂಡೇಶನ್. ನಮ್ದು 2 ಕೂರ್ಗ್ ಹೊಲ ರೀ. 2 ಕೂರ್ಗ್ ಹೊಲದಾಗ ಹತ್ತಿ ಬೆಳಿ, ಶೇಂಗಾದ ಬೆಳಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಮತ್ತು ಮೇಲಾಗಿ ಕಡ್ಲಿ, ಗೋಧಿ ಎಲ್ಲ ಬೆಳಿತೀವಿ ರೀ. ಇದು ಕೆರೆಯಿಂದ ಭಾಳ ಅನುಕೂಲ ಆಗೈತೆ ಸರ್. ಕೆರೆ ತುಂಬ್ಕೊಂಡು ಮತ್ತು ಬಾಡಿಗೆನೂ ಕೊಡ್ತೇವೆ ಮತ್ತು ಮೇಲಾಗಿ ನಮ್ಮ ಕೆರೆ ನಮ್ಮ ಹೊಲಕ್ಕೂ ಉಪಯೋಗ ಆಕತಿ. ಅದರಿಂದ ಭಾಳ ಸಹಾಯ ಆಗೈತೆ ರೀ. ದೇಸಾಯಿ ಫೌಂಡೇಶನ್ನವ್ರು ಕಡಿಸ್ಕೊಟ್ರು, ಅವರಿಂದನೂ ನಮ್ಗೆ ಭಾಳ ಉತ್ತಮ ಆಗೈತಿ. ಅಂದ್ರೆ ನಮ್ಗೆ ಸರಿಯಾಗಿ ಹೊಟ್ಟೆ ತುಂಬ ಕೂಳು ಸಿಗಾಕತಿ ರೀ. ಅದು ಅವರು ದೇಸಾಯಿ ಫೌಂಡೇಶನ್ನವ್ರು ತೆಗಿಸ್ಕೊಡ್ಲಿಕ್ಕಂದ್ರೆ ನಮ್ಗೆ ಮತ್ತೊಬ್ಬರು ಭೂಮ್ಯಾಗ ಹೋಗಿ ನಿಂದಿರ್ಬೇಕಾಕಿತ್ತು. ಈಗ ನಮ್ಮ ಭೂಮ್ಯಾಗ ನಾವು ಬೇಳೆ ಮಾಡ್ಕೊಳಕತ್ತಿ ಬಿಟ್ಟೆವ್ರಿ. ಹೌದು, ದೇಶಪಾಂಡೆ ಫೌಂಡೇಶನ್ ನೆರವು ಪಡ್ಕೊಂಡು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡ ಇವರು ಬೋರ್ವೆಲ್ ಇಲ್ದಿದ್ರೂ ನೀರಾವರಿಗೆ ಸವಾಲಾಗುವಂತೆ ಕೃಷಿ ಮಾಡ್ತಿದ್ದಾರೆ. ಇದೆಲ್ಲವನ್ನ ನಾವು ಹೇಳಿದ್ರೆ ಚಂದ ಅಲ್ಲ, ಅದನ್ನ ಅವರೇ ಖುಷಿಯಿಂದ ಹೇಳ್ತಾರೆ ಕೇಳಿ. ಇಷ್ಟು ಹಾಕಿದ್ದಿಲ್ಲರಿ, ಇಷ್ಟು ಇಳುವರಿ ಬರ್ತಿದ್ದಿಲ್ಲ ಸರ. ಈಗ ಭಾಳ ಇಳುವರಿ ಬರ್ತೈತೆ ರೀ. ಎಕರೆಕ್ಕೆ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಹತ್ತಿ ಬರ್ತೈತೆ ರೀ. ಉಳ್ಳಾಗಡ್ಡಿ ಮತ್ತು ಮೇಲಾಗಿ ಶೇಂಗಾ ಹಾಕೇವ್ರಿ. ಶೇಂಗಾನೂ ಎಕರೆಕ್ಕೆ 25 ಚೀಲ ಬೆಳೆದೇವ್ರಿ. ಅದರಂತೆ ಒಂದು 2 ಎಕರೆ ಹಾಕಿರೆ 50 ಚೀಲ ಬೆಳೆದೇವಿ. ಎಲ್ಲ ಉತ್ತಮ ಆಗೈತೆ ರೀ. 2016 ಆಗಿದ್ದ ನಾವು ಇದ ನಮ್ಮನೆ ಬರಾಕತೈತೆ ರೀ ಪೀಕು. ಈಗ ಮೊದಲ ಭಾಳ ಅಂದ್ರೆ ನಾವು ಒಟ್ಟು ಬೆಳೆನ ಭಾಳ ಕಡಿಮೆ ಇರ್ತೈತೆ ರೀ. ನಾವು ಮತ್ತು ಹಳ್ಳಿ ಬಡ್ಡಿ ಸಾಲ ತೆಗೆದು ನಾವು ಬಿತ್ತನೆ ಮಾಡ್ತಿದ್ವಿ. ಮತ್ತು ಬೆಳೆ ಬಂದಮೇಲೆ ನಾವು ಅವ್ರದ್ದು ಇಂಟ್ರೆಸ್ಟ್ ಕೊಟ್ಟು ನಾವು ಇದು ಬಡ್ಡಿ ಸಾಲ ತೀರಿಸ್ತಿದ್ವಿ. ಈಗ ಹಂಗಿಲ್ಲರಿ, ನಮ್ಮ ಕಿಸೆದಾಗ ಒಟ್ಟು ರೊಕ್ಕಿರ್ತಾವೆ. ನಾವು ಎಲ್ಲಿ ಬಡ್ಡಿ ಸಾಲ ತೆಗಿಸಿಲ್ಲ, ಎಲ್ಲ ಒಳ್ಳೆ ರೀತಿ ಒಳಗದೇವು ರೀ. ಈಗ ರೀ ಈಗ ಒಂದು 3-4 ಲಕ್ಷ ಬರ್ತೈತೆ ಸರ್. ಎಷ್ಟಕ್ಕೆ? 2 ಕೂರ್ಗ್ ಹೊಲಕ್ಕೆ ರೀ. ಹ್ಞೂ, ಎಲ್ಲ ಹೋಗ್ಲಾಗೆ ಒಂದು 4 ಲಕ್ಷ ಉಳಿತೈತ್ರಿ ಸರ್. ಕೃಷಿ ಹೊಂಡದಿಂದ ಅನ್ನದಾತ ಚನ್ನಬಸಪ್ಪ ಅವರಿಗೆ ಆದ ಲಾಭ ಒಂದಲ್ಲ ಎರಡಲ್ಲ. ವರ್ಷಕ್ಕೆ 15 ಕ್ವಿಂಟಲ್ ಹತ್ತಿ, ಜೋಳ, ಗೋಧಿ, ಕಡಲೆ, ಶೇಂಗಾ, ಕುಸುಬಿ ಸೇರಿದಂತೆ ಸಾವಯವ ಬೆಳೆಗಳನ್ನ ತಮ್ಮ 8 ಎಕರೆ ಹೊಲದಲ್ಲಿ ಬೆಳೆಯುತ್ತಾರೆ. ಕೃಷಿ ಹೊಂಡ ಇದ್ರೆ ಬೇಸಿಗೆಯಲ್ಲೂ ತರಕಾರಿ ಮತ್ತಿತರ ಅಲ್ಪಾವಧಿ ಬೆಳೆ ಬೆಳೆಯಬಹುದು ಅಂತಾರೆ ಚನ್ನಬಸಪ್ಪ. ಒಬ್ಬ ಅನ್ನದಾತ ಉದ್ಧಾರ ಆದ್ರೆ ಆತ ತನ್ನ ಊರಿನ ಇತರ ರೈತರನ್ನ ಕೂಡ ಉದ್ಧಾರ ಮಾಡ್ತಾನೆ. ಆ ಮೂಲಕ ಅವರೆಲ್ಲರನ್ನ ಸ್ವಾಭಿಮಾನದಿಂದ ಬದುಕುವಂತೆ ಮಾಡ್ತಾನೆ. ಈ ಮಾತಿಗೆ ಚನ್ನಬಸಪ್ಪ ಮುತ್ತಣ್ಣವರ್ ಬೆಸ್ಟ್ ಉದಾಹರಣೆಯಾಗಿದ್ದಾರೆ. ಕಲ್ಮೇಶ್ವರ ಫಾರ್ಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್ ನಿಂದ ಲಾಭ ಪಡೆದ ಇವರು ಅದರ ಲಾಭದ ಬಗ್ಗೆ ಇತರ ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಹೊಳಿ ಬದಿಯಾಗ ಅವರಿಯ ಸಾಲ, ಬದನಿ ಮಡಿಯಾದ ಮಿಡಿಗಾಯಿ ಬಾಳ, ಕಡ್ಲೆ ಸುಲಗಾಯಿ ಸವಿಸವಿ ಕಾಳ,
ಕುಸುಬಿ ಹೂವಿನ ಕುಸುರೆಷ್ಟು ನಾಜೂಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ, ನಾ ಬರ್ತೀನಿ ಹೊತ್ತ ಮುಣುಗುದಕ್ಕ. ಈಗಂತ ನಮ್ಮ ಜನಪದಕಾರರು ಅನ್ನದಾತರ ಅವರಿತ ದುಡಿಮೆ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಕೃಷಿ ಎಂದ್ರೆ ಬದುಕಿನ ಸಾರ್ಥಕತೆ, ಅದೇ ಜೀವನದ ಆರ್ಥಿಕತೆ, ಅದೇ ಪಾರಮಾರ್ಥಿಕತೆ, ಅದೇ ನಿಜ ನಾಗರಿಕತೆ ಅಲ್ವೇ? ನೋಡಿದ್ರಲ್ಲ, ಇದು ಗದಗ ಜಿಲ್ಲೆ ನರಗುಂದ ತಾಲೂಕು ಸುರಕಡ ಗ್ರಾಮದ ಈ ರೈತರ ಯಶೋಗಾಥೆ. ಇದು ಹೆಮ್ಮೆಯ ಸಾಧನೆ. ಈ ಮೂಲಕ ದೇಶಪಾಂಡೆ ಫೌಂಡೇಶನ್ ನೆರವು ಪಡೆದುಕೊಂಡು ಕೃಷಿ ಹೊಂಡವನ್ನು ಮಾಡಿಕೊಂಡು ಇನ್ನಿತರ ರೈತರಿಗೆ ಸ್ಫೂರ್ತಿದಾಯಕ ಆಗ್ತಕ್ಕಂತಹ ಶ್ರಮದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅತ್ಯಧಿಕ ಇಳುವರಿಯನ್ನು ಪಡಿತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಇಷ್ಟಲಿಂಗಪ್ಪ ಅವಟೆ ಜೊತೆ ನಾಗರಾಜ ತಳುಗೇರಿ, ಪಬ್ಲಿಕ್ ನೆಕ್ಸ್ಟ್, ನರಗುಂದ. Powered by Public Next in collaboration with Deshpande Foundation.